ಇತ್ತೀಚೆಗೆ ಪ್ರೀ ಮಾನ್ಸೂನ್ ಪ್ರಾರಂಭ ಆಗಿದೆ ಕೆಲವು ಕಡೆ. ಇನ್ನು 3-4 ದಿನ ಮಳೆ ಆಗ್ತದೆ ಅಂತೇಳಿ ಹವಾಮಾನ ಇಲಾಖೆಯವರು ಅದನ್ನ ಹೇಳಿದ್ದಾರೆ. ಈಗಾಗಲೇ ಕೆಲವು ಕಡೆ ಮಳೆಯಾಗಿ ಗಾಳಿ ಮಳೆ ಜೋರಾಗಿ ಭತ್ತ ಬಾಳೆ ಕಬ್ಬು ಇವೆಲ್ಲವೂ ಕೂಡ ನೆಲ ಕಚ್ಚಿದ್ದಾವೆ ಅಂತೇಳಿ ನನಗೆ ಆ ಭಾಗದ ಜನರು ರೈತರು ಮಾತನಾಡಿದ್ರು. ಮತ್ತೆ ಮುಂದೇನು ಕೂಡ ಮಳೆ ಆಗ್ತಕ್ಕಂಥದ್ದು, ಕೆಲವು ಕಡೆ ಆಲಿಕಲ್ ಮಳೆ ಆಗಿದೆ, ಮೈಸೂರು ಭಾಗದಲ್ಲೆಲ್ಲ ಆಲಿಕಲ್ ಮಳೆ ಆಗಿದೆ. ಇದು ರೈತರು ಬೆಳೆದಿದ್ದಂಥ ಬೆಳೆಗಳಿಗೆ ಹಾನಿಯಾಗಿದೆ. ಇದನ್ನು ಸರ್ವೆ ಮಾಡಿಸಿ ಎಷ್ಟು ಹಾನಿಯಾಗಿದೆ ಅನ್ನೋದನ್ನು ಅಧಿಕಾರಿಗಳಿಂದ ವರದಿ ತರಿಸ್ಕೊಂಡು ಅವರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ. ಲಾಕ್ಡೌನ್ಗೆ ಸಹಕಾರ ಕೊಡಿ. ಲಾಕ್ಡೌನ್ 14ನೇ ತಾರೀಕು ಮುಗಿತಾ ಇದೆ. ಒಂದು ವೇಳೆ ಏನಾದರೂ ಅದು ಮುಂದುವರೆದ್ರೆ, ಒಂದು ವಾರ ಅಥವಾ 10 ದಿನ ಏನಾದರೂ ಮುಂದುವರೆದ್ರೆ, ಅದಕ್ಕೆ ಜನರು ಸಹಕರಿಸಬೇಕಾಗ್ತದೆ. ಅದನ್ನು ವಿರೋಧ ಮಾಡಬಾರದು, ಸಂಪೂರ್ಣ ಸಹಕಾರ ಕೊಡಬೇಕು. ನಾವು ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತೇವೆ ಅಂತಕ್ಕಂಥ ಮಾತು ಹೇಳಿ ಬಯಸ್ತೇವೆ. ಬಿಜಾಪುರದ ಶಾಸಕರು ಯತ್ನಾಳ್ ಅವರು ಮತ್ತು ಹೊನ್ನಾಳಿ ಶಾಸಕರಾದಂಥ ರೇಣುಕಾಚಾರ್ಯ, ಇವರಿಬ್ಬರು ಶಾಸಕರು, ಶಾಸನ ಮಾಡ್ತಕ್ಕಂಥವ್ರು, ಸಂವಿಧಾನ ಮೇಲೆ ಪ್ರಮಾಣ ಮಾಡಿ ಇವರು ಶಾಸಕರಾಗಿ ವಿಧಾನಸಭೆಗೆ ಬರ್ತಕ್ಕಂಥವ್ರು, ಬಂದಿರತಕ್ಕಂಥವ್ರು. ಇವರು ದುರುದ್ದೇಶದಿಂದ ನಿನ್ನೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಒಂದು ವರ್ಗದ ಜನರನ್ನು ಗುರಿ ಇಟ್ಕೊಂಡು, ಅಲ್ಪಸಂಖ್ಯಾತರನ್ನು ಗುರಿ ಇಟ್ಕೊಂಡು, ಈ ಕೊರೋನಾ ವೈರಸ್ಗೆ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಜನರ ಮುಂದೆ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ದುರುದ್ದೇಶ ಮತ್ತು ರಾಜಕೀಯ ಷಡ್ಯಂತ್ರ ಇದು. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಗುಂಡಿಟ್ ಕೊಲ್ಲಿ ಅಂತ ಹೇಳ್ತಕ್ಕಂಥದ್ದಿದೆಯಲ್ಲ, ಅತ್ಯಂತ ಪ್ರಚೋದನಕಾರಿಯಾದಂಥ ಹೇಳಿಕೆಗಳು. ಇಂಥ ಪ್ರಚೋದನಕಾರಿ ಹೇಳಿಕೆ ಕಾನೂನು ಬಾಹಿರ ಆಗ್ತದೆ, ಕಾನೂನಿನಲ್ಲಿ ಇದು ಶಿಕ್ಷಾರ್ಹವಾದಂಥ ಒಂದು ಅಪರಾಧ ಆಗ್ತದೆ. ಅದರಿಂದ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಿ ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಬೇಕು ನನ್ನ ಪ್ರಕಾರ. ಮತ್ತು ಈ ರೇಣುಕಾಚಾರ್ಯ ಈಸ್ ಎ ಪೊಲಿಟಿಕಲ್ ಸೆಕ್ರೆಟರಿ ಟು ದಿ ಚೀಫ್ ಮಿನಿಸ್ಟರ್. ವಾಟ್ ಎವರ್ ಈ ಮೇಕ್ಸ್ ಎ ಸ್ಟೇಟ್ಮೆಂಟ್, ಸಿ ಇಟ್ ಗೋಸ್ ಟು ದಿ ಪೀಪಲ್ ದಟ್ ಇಟ್ ಈಸ್ ದಿ ಸ್ಟೇಟ್ಮೆಂಟ್ ಆಫ್ ದಿ ಚೀಫ್ ಮಿನಿಸ್ಟರ್. ಸೊ ಅದರಿಂದ ಇವ್ರನ್ನ ಆ ಹುದ್ದೆಯಿಂದ ಕೂಡಲೇ ವಜಾ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಪೊಲಿಟಿಕಲ್ ಸೆಕ್ರೆಟರಿ ಆಗಿ ಚೀಫ್ ಮಿನಿಸ್ಟರ್ ಪೊಲಿಟಿಕಲ್ ಸೆಕ್ರೆಟರಿ ಅಂತಂದರೆ ಜವಾಬ್ದಾರಿಯಿಂದ ಮಾತಾಡೋದನ್ನು ಕಲಿಬೇಕಾಗ್ತದೆ. ಸೊ ಅತ್ಯಂತ ಬೇಜವಾಬ್ದಾರಿಯಿಂದ ಮಾತಾಡಿದ್ದಾರೆ. ಇವರನ್ನ ವಜಾ ಮಾಡಬೇಕು, ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಬೇಕು, ಜೊತೆಗೆ ಇಬ್ಬರನ್ನು ಅರೆಸ್ಟ್ ಮಾಡಬೇಕು. ಇವರಿಬ್ಬರು MLAಗಳಾಗಿರ್ಲಿಕ್ಕೇ ನಾಲಾಯಕ್ ಅಂತೇಳಿ ನನ್ನ ಅಭಿಪ್ರಾಯ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.